ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಕಿ ಭಾಯ್ ಸ್ಯಾಂಡಲ್ವುಡ್ನ ಕೆಜಿಎಫ್ ಸಿನಿಮಾದ ಬಳಿಕ ಯಾವುದೇ ಚಿತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಇವರ ಮುಂದಿನ ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಿದ್ದಾರೆ. ಇದೀಗ ರಾಕಿಂಗ್ ಸ್ಟಾರ್ ಯಶ್ ಹೊಸ ಗೆಟಪ್ ಒಂದರಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಈಗಾಗಲೇ ಅಭಿಮಾನಿಗಳು ಅವರ ಮುಂದಿನ ಸಿನಿಮಾದ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ರಾಕಿ ಭಾಯ್ ಫೋಟೋ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಮುಂದಿನ ಸಿನಿಮಾಗಳ ಬಗ್ಗೆ ನೂರಾರು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಅವರ ಹೊಸ ಗೆಟಪ್ ನೋಡುತ್ತಿದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾವನ್ನ ರಾಕಿ ಭಾಯ್ ಇಂದ ನಿರೀಕ್ಷಿಸುತ್ತಿದ್ದಾರೆ. ಒಂದಷ್ಟು ಕಾಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ನೀಡಿ ಎಲ್ಲರ ಮನ ಗೆದ್ದಿದ್ರು. ಬಳಿಕ ಕೆಜಿಎಫ್ ಅಂತ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿ ದೇಶದ ಗಾಡಿ ಮೀರಿ ಎಲ್ಲರ ಪ್ರೀತಿಯನ್ನ ಗಳಿಸಿದ್ದಾರೆ. ಕೆಜಿಎಫ್ ಒಂದು ಹಾಗೂ ಎರಡು ಚಾಪ್ಟರ್ಗಳು ಬಂದು ವರ್ಷಗಳೇ ಕಳೆದಿವೆ. ಆದ್ರೆ ಎಂದಿಗೂ ಕೂಡ ಸಿನಿಮಾ ಡೈಲಾಗ್, ಚಿತ್ರದ ಬಗ್ಗೆ ಕತೆ, ರಾಕಿ ಭಾಯ್ ಯಶ್ ಪ್ರಶಾಂತ್ ನೀಲ್ ಬಗ್ಗೆ ಮಾತುಕತೆ ನಡೀತಾನೆ ಇರುತ್ತೆ. ಅದರ ಬೆನ್ನಲ್ಲೇ ಇದೀಗ ರಾಕಿ ಭಾಯ್ ಹೊಸ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಹೊಸ ಸ್ಟೈಲ್ ಅನ್ನ ನೋಡ್ತಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹಲವರು ಪ್ರಶ್ನಿಸಿದ್ದಾರೆ. ಆದ್ರೆ ಇದಕ್ಕೆಲ್ಲ ತೆರೆ ಎಳೆದಿದ್ದಾರೆ ಯಶ್. ಯಶ್ ಹೊಸ ಗೆಟಪ್ ಹಿಂದಿನ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ರಾಕಿ ಭಾಯ್ ಮತ್ತೊಂದು ಜಾಹೀರಾತು ಒಪ್ಪಿದ್ದಾರೆ, ಅದಕ್ಕೇನೆ ಈ ಒಂದು ಫೋಟೋ ಶೂಟ್ ನಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ, ಅದಕ್ಕಾಗಿ ಈ ಗೆಟಪ್ ಅಂತ ಹೇಳಿಕೊಂಡಿದ್ದಾರೆ. ಸದ್ಯ ರಾಕಿ ಭಾಯ್ ಸಿನಿಮಾದಿಂದ ದೂರ ಉಳಿದು ಪತ್ನಿ ರಾಧಿಕಾ ಪಂಡಿತ್ ಹಾಗೂ ಇಬ್ಬರು ಮಕ್ಕಳ ಜೊತೆ ಎಂಜಾಯ್ ಮೂಡ್ ನಲ್ಲಿದ್ದಾರೆ. ಆದ್ರೆ ಇವರು ಅಭಿಮಾನಿಗಳಂತೂ ಇವರ 19ನೇ ಸಿನಿಮಾ ಬಗ್ಗೆ ಬಿಟ್ಟು ಬಿಡದೆ ಕಾಯ್ತಿದ್ದಾರೆ. ಅಭಿಮಾನಿಗಳ ಕುತೂಹಲಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಉತ್ತರಿಸಬೇಕಾಗಿದೆ. ಸ್ನೇಹಿತರೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಯಾಂಡಲ್ವುಡ್ ನ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.